ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೇಬಲ್ ಪಿಜನ್ ವ್ಲಾಗ್ಸ್. ಏನಂದರೆ ಇವತ್ತು ನಿಮಗೆ ಹ್ಯಾಂಡ್ ಟ್ರೈನ್ ಯಾವ ಥರ ಮಾಡಬೇಕು ನಿಮ್ಮ ಪಿಜನ್ಸ್ಗೆ ಎಲ್ಲ ಅಂದ್ಕೊಡ್ತೀನಿ, ಟಿಪ್ ಬೈ ಟಿಪ್. ಲಾಸ್ಟ್ ತನಕ ನೋಡಿರಿ, ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಹೊಸ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ಗೆ, ನಿಮಗೂ ಮೋಟಿವೇಶನ್ ಸಿಗುತ್ತೆ. ಇವಾಗ ನೋಡ್ಬೋದು, ನೀವು ಹೊಸ ಪಾರಿವಾಳ ತೊಗೊಂತೀರ, ಹೊಸ ಪಾರಿವಾಳ ತೊಗೊಂಡ ತಕ್ಷಣ ನೀವು ಗಾಬರಿ ಮಾಡಬಾರ್ದು ಪಾರಿ ಒಳಗೆ. ಆ ಪಾರಿ ಒಳಗೆ ಗಾಬರಿ ಮಾಡಿದ್ರೆ ಯಾವಾಗೂ ಹ್ಯಾಂಡ್ ಟ್ರೈನ್ ಆಗಲ್ಲ. ನಿಮ್ಮ ಹತ್ರ ಯಾವ ಥರ ಹ್ಯಾಂಡ್ ಟ್ರೈನ್ ಮಾಡಬೇಕು ಟಿಪ್ ಬೈ ಟಿಪ್ ಅಂದ್ಕೊಡ್ತೀನಿ. ಲಾಸ್ಟ್ ತನಕ ನೋಡಿರಿ ವೀಡಿಯೋಸು. ಫಸ್ಟ್ ಪಾರಿವಾಳ ತೊಗೊಂಡು ಬರ್ತೀರ, ಗೂಡ್ ಮಾಡಿರಿ. ಗೂಡ್ ನೋಡ್ಬೋದು, ಅದೆಲ್ಲ ಗೂಡ್ ಐತೆ, ನೋಡ್ತೀನಿ. ಈ ಥರ ಗೂಡಲ್ಲಿ ಇಕ್ಕಬೇಕು. ಗೂಡಲ್ಲಿ ಇಕ್ಕಾದ್ಮೇಲೆ ಫಸ್ಟೇ ಗೂಡಲ್ಲಿ ಇಕ್ಕಿರಿ ಆರಾಮಾಗಿ. ನೆಕ್ಸ್ಟ್ ಡೇ ಬೆಳಗ್ಗೆ ಬಿಡ್ತೀರ, ಬೆಳಗ್ಗೆ ಬಿಡ್ರಿ. ಈ ಥರ ಈ ಥರ ಬಿಟ್ಟಾದ್ಮೇಲೆ ನೀವು ರಾಗಿ ಎಲ್ಲ ಚೆನ್ನಾಗಿ ಹಾಕ್ರಿ, ಚೆನ್ನಾಗಿ ಮೇಯಿಸ್ರಿ. ಮೂರು ನಾಲ್ಕು ದಿವಸ ಈ ಥರನೇ ಬಿಡ್ರಿ. ಅದಾದಮೇಲೆ ನಿಮಗೆ ಹ್ಯಾಂಡ್ ಟ್ರೈನ್ ಮಾಡಬೇಕಂದ್ರೆ ಹ್ಯಾಂಡ್ ಟ್ರೈನು ಮಾಡ್ಬೋದು. ನಾನು ಹ್ಯಾಂಡ್ ಟ್ರೈನ್ ಹೇಳ್ಕೊಡ್ತಾ ಇದ್ದೀನಿ. ನೀವು ಛತ್ರಿಯಲ್ಲಿ ಮನೆಗೆ ವಾಪಸ್ ಥರ ವಾಪಸ್ ಬರಬೇಕು ಪಾರಿ ಒಳ, ಅದು ಹೇಳ್ಕೊಡ್ತೀನಿ. 15 ಡೇಸ್ ಟ್ರೈನಿಂಗ್ ಮಾಡಬೇಕು ಛತ್ರಿ ಒಳಗಡೆ ಹಾಕಿ. ಕೇಜ್ ಬಾಕ್ಸ್, ಚೋರಿ ಬಾಕ್ಸ್ ಅಂತಾರೆ, ಅದರೊಳಗೆ ಹಾಕ್ಬೇಕು 15 ಡೇಸು. ಹ್ಯಾಂಡ್ ಟ್ರೈನ್ ಮಾಡೋಕ್ಕೆ ಏನೂ ಇಲ್ಲ ಗೈಸ್, ಇದು ಚೆನ್ನಾಗಿ ಬರುತ್ತೆ ಕಾಳು. ಆ ಕಾಳು ತೊಗೊಳ್ರಿ, ಹಿಂಗೆ ಬಿಡ್ತೀರಾ, ಹಿಂಗೆ ಹಿಂಗೆ ಮಾಡಿರಿ, ಅದು ಕಾಳು ತೊಗೊಂಡು ಅದೇ ಬರುತ್ತೆ ತಿನ್ನೋಕ್ಕೆ. ಹಾಗೆ ಆಟೋಮೆಟಿಕ್ ಹ್ಯಾಂಡ್ ಟ್ರೈನ್ ಆಗಿಬಿಡುತ್ತೆ. ಇಲ್ಲಾಂದರೆ ಇನ್ನೊಂದು ಬೆಸ್ಟು ಥಿಂಗ್ ಅಂದ್ಕೊಡ್ತೀನಿ ನಿಮಗೆ. ಚಿಕ್ಕ ವಯಸ್ಸಿಂದ ಸಾಕ್ತಾ ಇದ್ದೀರಾ, ಚಿಕ್ಕ ವಯಸ್ಸಿಂದ ಸಾಕ್ತೀರಾ ತಾನೇ, ಅವಾಗ ಮರಿಗೆ ನೀವೇ ಫೀಡ್ ಮಾಡಿರಿ. ಅಮ್ಮ ಅಮ್ಮಗೆ ಅಮ್ಮ ಅಪ್ಪಗೆ ಬಿಡಬೇಡಿ ಫೀಡ್ ಮಾಡೋಕ್ಕೆ. ನೀವೇ ಫೀಡ್ ಮಾಡಿದ್ರೆ ನೀವು ಯಾವಾಗ ಕರೀತೀರಾ ಈ ಥರ, ಈ ಥರ ಫ್ಲೂಟು ಇಲ್ಲಾಂದರೆ ವಿಸಲ್ ಹೊಡಿತೀರಾ, ಅದೇ ಆಟೋಮೆಟಿಕ್ ನಿಮ್ಮ ಕೈ ಮೇಲೆ ಬರುತ್ತೆ. ಅದು ಬೇಕಂದರೆ ಫುಲ್ ವೀಡಿಯೋ ಬಂದು ಮಾಡಿ ತೋರಿಸ್ತೀನಿ, ಮರಿಗೆ ಯಾವ ಥರ ಟ್ರೈನ್ ಮಾಡಬೇಕು ಎಲ್ಲ. ಅಷ್ಟೇ ಗೈಸ್, ಈ ವಿಡಿಯೋ ತುಂಬ ಶಾರ್ಟ್ ಆಗೈತೆ. ಇಷ್ಟು ಚಿಕ್ಕ ಇನ್ಫಾರ್ಮೇಷನ್ ಕೊಡೋಕ್ಕೆ ನಮ್ಮ ಸ್ವಲ್ಪ ಸಬ್ಸ್ಕ್ರೈಬರ್ಸು ಕಮೆಂಟ್ ಮಾಡ್ತಾಯಿದ್ರು ಯಾವ ಥರ ಹ್ಯಾಂಡ್ ಟ್ರೈನ್ ಮಾಡಬೇಕು ಎಲ್ಲ. ಅಷ್ಟೇ ಗೈಸ್.